2016ರಲ್ಲಿ ತೆರೆ ಕಂಡ ಕನ್ನಡ ಚಿತ್ರ ಬರ್ತ್. ತಾರಾಗಣ ಶ್ರೀಕಿ, ದುನಿಯಾ ರಶ್ಮಿ. ನಿರ್ದೇಶನ ಶಿವು ಹೊಳಲು. ಕಾಡು ಜನರ ಬದುಕು ತೋರಿಸೋ ಚಿತ್ರ. ಈ ಚಿತ್ರ ವಿಮರ್ಶೆ ಹೆಂಗಿದೆ ಅಂದರೆ, ಈ ಚಿತ್ರದ ಕತೆ ತುಂಬ ಹಳಸಲಾಗಿದ್ದು ತಾಂಡದ ಮುಖ್ಯಸ್ಥ ಶ್ರೀಕಿ ಮತ್ತು ಆತನ ಹೆಂಡತಿ, ಜೊತೆಗೆ ನಾಯಕನಿಗೆ ಕಣ್ಣಿಲ್ಲದ ತಮ್ಮ. ಇದು ಕತೆ ಯಾವ ರೀತಿ ಬರೆದಿದ್ದಾರೆ ಅಂದರೆ, ಒಂದು ಮೀನಿಗಾಗಿ ನಡೆದ ಜಗಳದಲ್ಲಿ ಒಬ್ಬ ನಾಯಕನಿಂದ ಕೊಲ್ಲಲ್ಪಡುತ್ತಾನೆ. ಇದಕ್ಕೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳಲು ಇನ್ನೊಂದು ತಾಂಡದವರು ನಾಯಕನ ಕಡೆಯವರನ್ನು ಕಿಡ್ನಾಪ್ ಮಾಡುತ್ತಾರೆ. ಇವರನ್ನು ಹುಡುಕಿಕೊಂಡು ಹೋಗುವ ನಾಯಕ ಶ್ರೀಕಿ ತನ್ನವರನ್ನು ರಕ್ಷಿಸುತ್ತಾನಾ ಎನ್ನುವುದೇ ಈ ಚಿತ್ರ. ಈ ಚಿತ್ರದಲ್ಲಿ ಎಂಥ ಒಂದು ಫನ್ನಿ ಆಗಿದೆಯಂದರೆ, ಈ ಚಿತ್ರದಲ್ಲಿ ನಾಯಕ ರಕ್ತವನ್ನು ತನ್ನ ತಮ್ಮನ ಸಮಾಧಿಯ ಮೇಲೆ ಸುರಿಯುವುದು ಒಂದು ಕಡೆಯಾದರೆ, ಇನ್ನೊಂದು ದೃಶ್ಯದಲ್ಲಿ ಕಾಡು ಕೋಣದ ಕೊಂಬಿನಿಂದ ಎದುರಾಳಿಯ ಕತ್ತನ್ನು ಸೀಳಿದ ತಕ್ಷಣ ರುಂಡ ನೇರವಾಗಿ ನೆಲಕ್ಕಿಟ್ಟ ಕೊಲಿನ ಮೇಲೆ ಕೂರುವುದು, ಈ ಥರದ ಅಪಹಾಸ್ಯ ದೃಶ್ಯಗಳು ಹೆಚ್ಚಾಗಿವೆ. ಮುಖ್ಯವಾಗಿ ಬಾಯಿ ಬಿಡದ ನಟರು ಕಣ್ಣುಗಳ ಮೂಲಕ ಭಾವನೆಯನ್ನು ವ್ಯಕ್ತಪಡಿಸಲು ಪ್ರಯಾಸಪಟ್ಟಿದ್ದು ಚಿತ್ರದ ನೆಗೆಟಿವ್ ಪಾಯಿಂಟ್. ಆದರೆ ಕತೆ ಭಿನ್ನವಾಗಿದೆ, ಆದರೂ ನಿರ್ದೇಶಕರು ಸಮರ್ಥವಾಗಿ ತೋರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಎಂದೇ ಹೇಳಬಹುದು. ಧನ್ಯವಾದಗಳು.